ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಪರ್ಫೆಕ್ಟ್ ಚಿಗಳಿ ರೆಸಿಪಿ ತೊಗೊಂಡು ಬಂದೇನಿ. ಈ 80s ಮತ್ತು 90s ಜಮಾನ ಒಳಗೆ ಎಲ್ಲ ಸಣ್ಣ ಹುಡುಗರು ಸೇರ್ತಿದ್ರು, ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಸಾಮಾನು ತೊಗೊಂಬರ್ತಿದ್ರು. ಬೆಲ್ಲ ಒಬ್ಬರು, ಹುಂಚೆಹಣ್ಣು ಒಬ್ಬರು, ಹಿಂಗೆಲ್ಲರೂ ಕುಂತ ಒಂದು ಕಡೆ ಕಲ್ಲೊಳಗೆ ಕುಟ್ಟಿ ಚಿಗಳಿ ಮಾಡ್ತಿದ್ರು. ಏನು ರುಚಿ ರೀ ಹೇಳ್ತೀನಿ, ಅಂಥ ಮಜಾ ಬರ್ತಿತ್ತು ಅವಾಗ. ಈಗೆಲ್ಲ ಅವಾಗಿನಗತ್ತೆ ಚಿಗಳಿ ಮಾಡೋದು ಹಳ್ಳಿ ಒಳಗಷ್ಟೇ ಕಂಡು ಬರ್ತೈತ್ರಿ. ಈ ಸಿಟಿ ಒಳಗೆಲ್ಲ ಹುಡುಗರು ಇಂಥವೆಲ್ಲ ಗೊತ್ತೇ ಇಲ್ಲ ಅನಿಸ್ತೈತಿ. ಯಾಕಂದ್ರೆ ಮೊಬೈಲ್ ಗ್ಯಾಜೆಟ್ಸ್ ಒಳಗನ ಬ್ಯುಸಿ ಇದ್ಬಿಡ್ತಾರೆ. ಅದ್ರದ್ದು ಅಡ್ವಾಂಟೇಜೂ ಅದಾವ ಖರೆ, ಡಿಸ್ಅಡ್ವಾಂಟೇಜೂ ಭಾಳ ಅದಾವೆ ಬಿಡ್ರಿ. ಅದನ್ನು ಹೇಳ್ಕೋತ ಕೂತ್ರೆ ಒಂದು ದೊಡ್ಡ ಕಥೆನ ಆಗ್ತೈತಿ. ಈಗ ಪರ್ಫೆಕ್ಟ್ ಉತ್ತರ ಕರ್ನಾಟಕ ಚಿಗಳಿ ಹೆಂಗೆ ಮಾಡೋದಂತ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡೋಕೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡೀನಿ, ಆಮೇಲೆ ಕರಿಬೇವು ಒಂದು 7-8, ಆಮೇಲೆ 2-3 ಎಸಳು ಬೆಳ್ಳುಳ್ಳಿ, ನಿಂಬೆಹಣ್ಣಿನ ಗಿಡದ ಎಲೆ, ಮತ್ತು ಖಾರಪುಡಿ, ಉಪ್ಪು ಮತ್ತು ಹುಂಚೆಹಣ್ಣು. ಹುಂಚೆಹಣ್ಣನ್ನು ಮೊದಲು ಈ ರೀತಿ ಅದ್ರ ಮ್ಯಾಗಿನ ಸಿಪ್ಪಿ ತೆಗೆದು ಹುಂಚೆ ಕಪ್ಪ ಎಲ್ಲ ಬ್ಯಾರೆ ಮಾಡಿಡ್ಬೇಕು. ಆಮೇಲೆ ಅದು ಹುಂಚೆಹಣ್ಣಿನ ಮೇಲಿಂದ ಕಡ್ಡಿಗತ್ತೆ ಏನು ಎಳಿ ಎಳಿ ಅದಾವಲ್ಲ ಅವನು ತೆಗೀರಿ, ಅಂದ್ರೆ ನಮಗೆ ಚಿಗಳಿ ಕುಟ್ಟಾಕ ಈಸಿ ಆಗ್ತೈತಿ. ಈಗ ರುಬ್ಬೋಗಲ್ ಒಳಗೆ ರುಬ್ಬೋಣ. ಈ ಮಿಕ್ಸರ್ ಒಳಗೆ ನೀವು ಮಾಡ್ತೀರಂದ್ರೆ ಈ ಟೇಸ್ಟ್ ಮಾತ್ರ ಬರಂಗಿಲ್ಲ. ನೀವು ಬಾಜು ಮನೆಗರ ಹೋಗ್ರಿ ಅಥವಾ ಎಲ್ಲರಕ್ಕೆ ಚಲೋ ಕಲ್ಲ ಸ್ವಚ್ಛಂಗೆ ತೊಳೆದ್ರೆ ತೊಗೊಂಡು ಬರ್ರಿ. ಖರೆ ಚಿಗಳಿನ ಕಲ್ಲ ಕುಟ್ಟೆ ಮಾಡಿರಿ. ಮೊದಲಿಗೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡೆ ಒಂದು ಚಮಚ ಅಷ್ಟು. ಅದನ್ನು ಮೊದಲು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡೋಣ, ಇಲ್ಲಾಂದ್ರೆ ಜೀರಿಗೆ ಆಮೇಲೆ ರುಬ್ಕೊಳ್ಳೋಂಗೇ ಇಲ್ಲ. ಈ ರೀತಿ ಕಲ್ಲ ಕುಟ್ಟಿ ಚಿಗಳಿ ಮಾಡೋದು ಅಥವಾ ಕಾರ್ಕ್ ಬಾಲ್ ಮಾಡೋದು ಇಂಥವೆಲ್ಲ ಈಗಿನ ಮಕ್ಕಳು ನೆನಪು ಹಾರ್ಬಿಟ್ಟಾರ್ರಿ. ಮೊಬೈಲ್ ಒಳಗೆ ಎಂತೆಂಥ ಗೇಮ್ ಮಾಡ್ತಾರೆ ಖರೆ, ರಿಯಲ್ ಲೈಫ್ನಾಗ ಏನೂ ಆಡೋಂಗಿಲ್ಲ ಅವ್ರು. ಈಗ ನಮ್ದು ಜೀರಿಗೆ ಚಲೋತ್ನಂಗೆ ಪೌಡ್ರ್ ಆಗೈತಿ. ಆಮೇಲೆ ನಾನು ಲಿಂಬೆಹಣ್ಣಿನ ಗಿಡದ ಎಲೆ ಹಾಕೊಳ್ಳೋ ಹಾಕತ್ತೀನಿ. ಅದರಿಂದ ಮಸ್ತ್ ಫ್ಲೇವರ್ ಕೊಡ್ತೈತೆ ನೋಡಿರಿ. ನಾನು ಇಲ್ಲಿ ಒಂದು ಹಾಕೊಳತೀನಿ. ಆಮೇಲೆ ಒಂದು 7-8 ಕರಿಬೇವು ಎಲೆ ಮತ್ತು ಒಂದು 3 ಎಸಳು ಬೆಳ್ಳುಳ್ಳಿ, ಇದನ್ನೆಲ್ಲ ಚಲೋತ್ನಂಗೆ ರುಬ್ಕೊಳ್ಳೋಣ. ಆಮೇಲೆ ಈ ಚಿಗಳಿನ ಭಾಳ ಟೈಪ್ ಮಾಡ್ತಾರೆ ರೀ. ಕೆಲವೊಬ್ರು ಇದು ಹುಣಸೆ ಹಣ್ಣು ಮತ್ತು ಬೆಲ್ಲನ ಬೇಯಿಸಿ ಅದ್ರದ್ದು ಸಣ್ಣ ಸಣ್ಣ ಬಾಲಾಗಿ ಮಾಡ್ತಾರೆ. ನಾವಿಲ್ಲಿ ಹಸಿದ ಕುಟ್ಟುತ್ತೇವೆ. ಈಗ ನಾನು ಹುಣಸೆಹಣ್ಣು ಹಾಕ್ಕೊಂಡೆ, ಇನ್ನೊಂದು ಸಲ ಚೆಕ್ ಮಾಡಿದೆ ಹುಂಚಿಕಪ್ಪ ಏನಾರ ಐತೇನ ಅಂಥೇಳಿ. ಆಮೇಲೆ ಬೆಲ್ಲ, ಕರಿ ಬೆಲ್ಲನ ಉಪಯೋಗ ಮಾಡಿರಿ. ಬಿಳಿ ಬೆಲ್ಲ ಸಕ್ಕರೆಗಿಂತನೂ ಡೇಂಜರ. ನಂತರ ಹಳ್ಳುಪ್ಪು ಹಾಕ್ಕೊಂಡೆ. ಹಳ್ಳುಪ್ಪನಾಗ ಇದು ಮಜಾ ಕೊಡ್ತೈತೆ ನೋಡಿರಿ ಚಿಗಳಿಗೆ. ಇದನ್ನೆಲ್ಲ ನಾವು ಚಲೋತ್ನಂಗೆ ಕುಟ್ಕೊಳ್ಳೋಣ. ನಾ ಇಲ್ಲಿ ಇನ್ನೂ ಖಾರಪುಡಿ ಹಾಕ್ಕೊಂಡಿಲ್ಲ. ಮತ್ತು ಅಂಗಡಿ ಒಳಗೆ ಕಲರ್ ಹಾಕ್ತಾರೆ, ಅದಕ್ಕೆ ಭಾಳ ಕೆಂಪು ಕಾಣಿಸ್ತದ, ಅದೇ ನೆಸ್ಸರಿ ಇಲ್ಲ, ಹಿಂಗೆ ಚಲೋ ಅನ್ನಿಸ್ತಿದೆ. ಈಗ ಒಂದು ಚಮಚಷ್ಟು ಖಾರಪುಡಿ ಹಾಕೋರಿ. ಇದು ಒಟ್ಟು ಖಾರ ಇಲ್ಲೊಂದು ಸಂಬಂಧ ಸ್ವಲ್ಪ ಜಾಸ್ತಿ ಹಾಕೀನಿ, ನೀವು ನೋಡ್ಕೊಂಡು ಹಾಕ್ಕೋಬೋದು. ಆಮೇಲೆ ರುಬ್ಬು ಕಲ್ಲಿಗೆ ಚಿಗಳಿ ಅಂಟ್ಕೊಂಡಿರ್ತೈತಿ. ಈ ರೀತಿ ಚಮಚೇಲಿ ಅದನ್ನು ತಕ್ಕುವಂಥ ರುಬ್ಬ್ರಿ, ಅಂದರೆ ಈಸಿಲಿ ಪಟಪಟ ಆಗ್ತೈತಿ. ಆಮೇಲೆ ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಇಷ್ಟು ಅದಾವಲ್ಲ, ಇದು ನಮ್ದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಮತ್ತು ನಮ್ಮ ಡೈಜೆಷನಿಗೆ ಹೆಲ್ಪ್ ಆಗ್ತೈತಿ, ಮತ್ತು ಆ್ಯಸಿಡಿಟಿ ಆಗಂಗಿಲ್ಲ, ಬ್ಲೋಟಿಂಗ್ ಆಗಂಗಿಲ್ಲ, ಕಾನ್ಸ್ಟಿಪೇಷನ್ ಆಗಂಗಿಲ್ಲ. ಮತ್ತು ನಮ್ಮ ನಾಲ್ಗಿ ಅಂದರೆ ಟೇಸ್ಟ್ ಬರ್ಡ್ಸಿಗೂ ಭಾಳ ಚಲೋ ಇದೆ. ಯಾಕಂದರೆ ಇದು ಒಂದೇ ಚಿಗಳ್ಯಾಗ ನಿಮಗೆ 4 ರುಚಿ ಸಿಗ್ತಾವೆ, ಉಪ್ಪು, ಹುಳಿ, ಖಾರ, ಸಿಹಿ. ಅದಕ್ಕೆ ನಮ್ಮ ನಾಲ್ಗಿಗೂ ಭಾಳ ಚಲೋ ರೀ ಇದೆ. ಅನ್ನಂಗೆ ಇವು 4 ಕರೆಕ್ಟ್ ಇತ್ತಂದ್ರೆ ನಿಮ್ಮ ಚಿಗಳಿ ಮಸ್ತ್ ಆಗ್ತೈತಿ. ಅದಕ್ಕೆ ನೀವು ಟೇಸ್ಟ್ ಮಾಡಿ ನೋಡ್ರಿ, ಹೆಚ್ಚು ಕಡಿಮೆ ಇತ್ತಂದರೆ ಬೆಲ್ಲ, ಉಪ್ಪು ಇವನ್ನೆಲ್ಲ ಹಾಕ್ಕೊಂಡು ಮಸ್ತ್ ಚಿಗಳಿ ಮಾಡ್ಕೊರಿ. ಈಗ ನಮ್ದು ಚಿಗಳಿ ರೆಡಿ ಆಗೈತಿ, ಇನ್ನೂ ಆಗಿಲ್ಲ, ಸ್ವಲ್ಪ ತಡ್ರಿ. ಈಗ ನೀವು ಸ್ವಲ್ಪ ಕುಟ್ಕೊಳ್ಳೋಣ, ಯಾಕಂದ್ರೆ ನಾ ಬೆಲ್ಲ ಹಾಕಿದೆ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕದೆ. ಅದಕ್ಕೆ ಕುಟ್ಕೊಳತ್ತೇನೆ ಅನ್ಸತ್ತ. ನಾ ಅಗಲೇನು ಬೆಲ್ಲ ತೋರಿಸೇನಲ್ಲ, ಅದರ ಅರ್ಧ ಅಷ್ಟೇ ಇನ್ನೊಂದು ಸತ ಹಾಕ್ಕೊಂಡೆ ನಾನು ಇಲ್ಲಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಹುಳಿ ಅನ್ನಿಸ್ತು. ಆಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡೆ. ಈಗ ಎಣ್ಣೆ ಹಾಕ್ಕೊಂಡೆ ಚಲೋತ್ತಂಗೆ ಮಿಕ್ಸ್ ಮಾಡ್ಕೋರಿ ಇದು. ಆಹಾ, ನೋಡಿದ್ರೆ ಖರೇನ ಬಾಯಾಗ ನೀರು ಬರತ್ತೈತೆ ನಂಗೆ. ಈಗಂತೂ ಬ್ಯಾಸ್ಗಿ ಸೂಟಿ ಅನ್ನೋಂಗೆ ಇಲ್ಲ, ಸಾಲಿ ಅಂತೂ ವರ್ಷದಿಂದ ಬಂದದಾವ. ನೀವು ಇದನ್ನು ನಿಮ್ಮ ಮಕ್ಕಳಿಗೆ ಮಾಡೋಕ್ಕೆ ಕಲಿಸ್ರಿ, ನೀವು ಮಾಡಿಯವ್ರಿಗೆ ಕೊಡ್ರಿ. ಆಮೇಲೆ ಇದು ತಿನ್ನೋಕ್ಕೆ ಹೆಂಗೆ ಮಜಾ ಬರ್ತೈತೆ ಅಂದರೆ, ಹಿಂಗೆ ಕಡ್ಡಿಗೆ ಚುಚ್ಚಿದ್ರೆ ಮಜಾ ಬರ್ತೈತಿ. ನಾವು ಒಂದು ಸಣ್ಣ ಸಣ್ಣ ರೌಂಡ್ ಬಾಲ್ಸ್ ಮಾಡಿ ಈ ರೀತಿ ಚುಚ್ಚಿ ಇಡಾಕತ್ತೀನಿ. ಇದನ್ನು ನೀವು ಒಂದು 2 ತಿಂಗಳು ಆರಾಮ್ಸೆ ಇಟ್ಟು ತಿನ್ನಬಹುದು. ಇದಕ್ಕೆ ನೀರಿನಾಂಶ ಒಟ್ಟು ಹತ್ತಲಾರ್ದಂಗೆ ಇಡ್ರಿ, ಅಂದ್ರೆ ಭಾಳ ದಿನ ಬಾಳ್ಕಿ ಬರ್ತೈತಿ. ನೋಡಿದ್ರಲ್ಲ ಚಿಗಳಿ ಮಾಡೋದು ಎಷ್ಟು ಈಸಿ ಅಂತ ಹೇಳಿದ್ದೀನಿ, ಟ್ರೈ ಮಾಡಿರಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ ಹೊಸದಾಗ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋ ಸೇರ್ತಂದ್ರೆ ಲೈಕ್ ಮಾಡಲಾರ್ದ ಹೋಗಬೇಡ್ರಿ.